ॐ श्री गणेशाय नमः ॐ श्री गुरुभ्यो नमः नमः सूर्याय चंद्रा मंगला बुधाय च गुरु शुक्र शनिभ्यश्च राहवे केतवे नमः नमस्ते ಆಸ್ಟ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿರುವ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸುವ ಎಲ್ಲರಿಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಮೊದಲಿಗೆ ಈ ದಿನದ ಪಂಚಾಂಗ ವಿಚಾರ. ಶೋಭಕರ ಸಂವತ್ಸರ, ದಕ್ಷಿಣಾಯಣ, ಶರದ್ ಋತುವು, ಆಶ್ವೀಜ ಮಾಸ, ಆಶ್ವೀಜ ಮಾಸದ ಶುಕ್ಲಪಕ್ಷದ ಏಕಾದಶಿ ತಿಥಿ ಅಥವಾ ಈ ಸೌರಮಾನದ ಅನುಸಾರ ತುಲಾ ಮಾಸ ಇಲ್ಲ ಅಲ್ವಿಷಿ ಮಾಸ ಇಲ್ಲವೇ ಒಂತೇಲು ತಿಂಗಳಿನ ಎಂಟನೇ ದಿನ ಆಗಿರುತ್ತೆ. ಈ ದಿನ ನಕ್ಷತ್ರವು ನಿತ್ಯ ನಕ್ಷತ್ರವು ಶತಭಿಷ ನಕ್ಷತ್ರ. ಈ ದಿನದ ಯೋಗ ವೃದ್ಧಿ ಯೋಗ. ಈ ದಿನದ ಕರ್ಣ ಭದ್ರಕರ್ಣ. ಈ ದಿನ ಸೂರ್ಯ ಉದಯ ಕಾಲ ಬೆಳಿಗ್ಗೆ 6:11, ಸೂರ್ಯ ಅಸ್ತಮಾನ ಸಾಯಂಕಾಲ 5:56. ಈ ದಿನದ ರಾಹುಕಾಲದ ಅವಧಿ ಬುಧವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ 12:30 ರಿಂದ 1:30 ರವರೆಗೆ ಈ ರಾಹುಕಾಲದ ಅವಧಿಯಾಗಿರುತ್ತೆ. ಈ ದಿನದ ಮಹಾನಕ್ಷತ್ರ ಅಥವಾ ಮಳೆ ನಕ್ಷತ್ರವು ಸ್ವಾತಿ ನಕ್ಷತ್ರದ 1ನೇ ಪಾದದ ಮಳೆ ಆಗಿರುತ್ತೆ. ಈ ದಿನ ಏರ್ಪಡುವಂಥ ಗ್ರಹ ಕುಂಡಲಿ ಅನುಸಾರದ ಶುಭಯೋಗಗಳು ರಾಜಯೋಗ, ತ್ರಿಗ್ರಹ ಯೋಗ, ದ್ವಿಗ್ರಹ ಯೋಗ ಮತ್ತು ಪರಿವರ್ತನಾ ಯೋಗ ಎಂಬಂಥ ಶುಭಯೋಗಗಳು ಇದನ್ನು ಏರ್ಪಡುತ್ತವೆ. ಇವೆಲ್ಲವೂ ಈ ದಿನದ ಪಂಚಾಂಗ ವೈಶಿಷ್ಟ್ಯಗಳು. ಜೊತೆಗೆ ಈ ದಿನದ ವೈಶಿಷ್ಟ್ಯ ಏನೆಂದರೆ ಏಕಾದಶಿ ಅಥವಾ ಪಾಶಾಂಕುಶ ಏಕಾದಶಿ ಎಂದು ಕರೆಯಲ್ಪಡುವಂಥ ಪ್ರಸಿದ್ಧವಾದ ಆಶ್ವೀಜ ಮಾಸದ ಏಕಾದಶಿ. ಈ ದಿನ ಉಪವಾಸ ವ್ರತ ನಿಯಮ ಆಚರಣೆ ಮಾಡೋರಿಗೆ ಶುಭ ದಿನ ಆಗಿರುತ್ತೆ. ಜೊತೆಗೆ ವಿಷ್ಣುವಿನ ಭಕ್ತಿ, ವಿಷ್ಣು ಆಲಯಗಳ ಸಂದರ್ಶನ ಅಥವಾ ವಿಷ್ಣು ದೇವರುಗಳ ಸೇವೆಗಳನ್ನು ಮಾಡುವಂಥದ್ದು ಅಥವಾ ಇನ್ನಿತರ ಈ ವಿಷ್ಣುವಿಗೆ ಸಂಬಂಧಪಟ್ಟ ಪೂಜೆ ಅನುಷ್ಠಾನ, ಸ್ತೋತ್ರ ಪಠನ, ವಿಷ್ಣು ಸಹಸ್ರನಾಮ ಅಥವಾ ಇನ್ನಿತರ ಯಾವುದೇ ಸ್ತುತಿ ಸ್ತೋತ್ರಗಳಿಂದ ವಿಷ್ಣು ಸ್ವರೂಪವನ್ನು ಆರಾಧನೆ ಮಾಡುವಂಥದ್ದು ಅಥವಾ ಈ ದಶಾವತಾರಗಳ ಸ್ವರೂಪಗಳನ್ನು ಆರಾಧನೆ ಮಾಡಬಹುದಾಗಿದೆ. ಈ ರೀತಿ ಈ ಏಕಾದಶಿಯು ಪಾಶಾಂಕುಶ ಏಕಾದಶಿಯು ಪ್ರಸಿದ್ಧವಾದಂಥ ಈ ದಿನ ಎಲ್ಲರೂ ನಮ್ಮ ವ್ರತ ನಿಯಮ ಆಚರಣೆಗೆ ಅಥವಾ ಇಷ್ಟಾರ್ಥ ಸಿದ್ಧಿಗಾಗಿ ಎಲ್ಲ ಬೇಡಿಕೆಗಳನ್ನು ಸಲ್ಲಿಸಬಹುದಾದ ಶುಭ ದಿನ ಆಗಿರುತ್ತೆ. ಈ ದಿನದ ವೈಶಿಷ್ಟ್ಯಗಳನ್ನ ತಿಳಿದುಕೊಂಡಾಯಿತು. ಈ ದಿನ ನೀನು ರಾಶಿ ಭವಿಷ್ಯವನ್ನು ಅವಲೋಕಿಸೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಗೆ ಈ ದಿನ ಅಲ್ಲಿ ತ್ರಿಗ್ರಹಗಳು ವಿಶೇಷವಾದ ಅನುಗ್ರಹವನ್ನು ಮಾಡ್ತಾ ಇದೆ. ಸೂರ್ಯ ಅನುಗ್ರಹ ಜೊತೆಗೆ ಚಂದ್ರ ಅನುಗ್ರಹ, ಶುಕ್ರ ಅನುಗ್ರಹ ಜೊತೆಗೆ ಶನಿ ಮಹಾರಾಜರು ಪೂರಕವಾಗಿರುವಂಥ ಕಾರಣ ಈ ದಿನ ನಿಮ್ಮ ಇಷ್ಟಾರ್ಥಗಳು, ಸಿದ್ಧಿ, ಲಾಭಗಳು ವೃದ್ಧಿಯಾಗುವಂಥದ್ದು ಜೊತೆಗೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಆಗುವಂಥದ್ದು, ಅನೇಕ ಶುಭ ವಾರ್ತೆಗಳು ನಿಮ್ಮ ಕಿವಿಗೆ ಬೀಳುವಂಥದ್ದು. ಯಾರಿಗೆ ವಿವಾಹಕ್ಕೆ ಸಿದ್ಧಪಡೋರಿಗೆ ವಿವಾಹ ಫಿಕ್ಸ್ ಆಗುವಂಥ ಅವಕಾಶ ಅಥವಾ ವಿವಾಹ ಅಲ್ಲದೆ ಇನ್ನಿತರ ಉದ್ಯೋಗ ಸಂಬಂಧಿತ ಕೆಲಸ ಕಾರ್ಯಗಳು ಉದ್ಯೋಗ ಸಿಗುವಂಥ ಅವಕಾಶಗಳು ಸಿಗುವಂಥದ್ದು. ವ್ಯಾಪಾರ ವೃತ್ತಿಯನ್ನು ಆರಂಭ ಮಾಡೋರಿಗೆ ವ್ಯಾಪಾರ ವೃತ್ತಿಯ ಅವಕಾಶಗಳು, ಈ ರೀತಿ ಅನೇಕ ಶುಭ ಅವಕಾಶಗಳು ಈ ದಿನಗಳಿಗೆ ಒದಗಿ ಬರಲಿವೆ. ವಿದ್ಯಾರ್ಥಿಗಳಿಗೆ ಸಹ ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಇದೆ. ಗೃಹಿಣಿಯರು ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಜೊತೆಗೆ ಏನಾದರೂ ಹೊಸ ವಸ್ತುಗಳನ್ನು ಕೊಳ್ಳಲಿಕ್ಕೆ, ಯಂತ್ರೋಪಕರಣ ಕೊಳ್ಳಲಿಕ್ಕೆ ಚಾಲನೆಗಳು ಸಿಗುವಂಥದ್ದು. ಇನ್ನು ಕೃಷಿಕರಿಗೆ, ಉದ್ಯಮಿಗಳಿಗೆ ಅವರ ಉದ್ಯಮದಲ್ಲಿ ಪ್ರಗತಿಯಾಗುವಂಥದ್ದು, ಸರ್ಕಾರಿ ಯೋಜನೆಗಳ ಲಾಭಗಳು ಸಿಗುವಂಥದ್ದು. ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ನಿಮಗೆ ಈ ದಿನ ಒದಗಿ ಬರಲಿವೆ. ಲಾಭಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ನಿಮಗೆ ಅನಿರೀಕ್ಷಿತವಾಗಿ ವಿಶೇಷ ಕೊಡುಗೆಗಳು ಸಹ ಬರುವಂಥ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳ ಪ್ರಶಸ್ತಿ ಪುರಸ್ಕಾರಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅಥವಾ ಉನ್ನತವಾದ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸ್ಪರ್ಧಾತ್ಮಕ ಪರದೆಯಲ್ಲಿ ಕೆಲವರಿಗೆ ಉನ್ನತ ಶ್ರೇಣಿಗಳು ದೊರೆಯುವಂಥದ್ದು, ಬಹುಮಾನಗಳು ಬರುವಂಥ ಅವಕಾಶ ಈ ದಿನ ಇವಲ್ಲದೆ. ಈ ದಿನ ಮೇಷರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 268 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ. ಆ ಬಳಿಕ ವೃಷಭ ರಾಶಿ. ವೃಷಭ ರಾಶಿಗೆ ಅತ್ಯಂತ ಶುಭ ದಿನ ಈ ದಿನ ಆಗಿರುತ್ತೆ. ನಿಮ್ಮ ನಿಮ್ಮ ಕೋರಿಕೆಗಳು, ಕನಸುಗಳು ಈಡೇರುವಂಥ ದಿನ. ಅನೇಕ ಅವಕಾಶಗಳು ನಿಮ್ಮನ್ನು ಆರಿಸಿಕೊಂಡು ಬರ್ತವೆ. ಇಷ್ಟು ದಿನ ನೀವು ಅವಕಾಶವನ್ನು ಆರಿಸಿಕೊಂಡು ಹೋಗ್ತಾ ಇದ್ದೀರ, ಆದರೆ ಈ ದಿನ ನಿಮ್ಮ ಅವಕಾಶಗಳು ನಿಮ್ಮಲ್ಲಿಗೆ ಬರುವಂಥದ್ದು. ಹೊಸ ರೀತಿಯ ಕೆಲವರಿಗೆ ಉದ್ಯೋಗದಲ್ಲಿ ಅವಕಾಶಗಳು ಬರ್ಬೋದು, ಇನ್ನು ಕೆಲವರಿಗೆ ಅವರವರೊಂದು ಉದ್ಯಮ ವ್ಯಾಪಾರವನ್ನು ಅಭಿವೃದ್ಧಿ ಮಾಡುವಂಥ ಅವಕಾಶಗಳು ಬರುವಂಥದ್ದು, ಕೆಲವರಿಗೆ ಹೊಸ ಆರ್ಡರ್, ಹೊಸ ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು. ಸಾಫ್ಟ್ವೇರ್ ಕ್ಷೇತ್ರ, ಕಂಪ್ಯೂಟರ್ ಕ್ಷೇತ್ರ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರ ಇನ್ನಿತರ ಯಾವುದೇ ಕ್ಷೇತ್ರದಲ್ಲಿ ಇವರಿಗೆ ಪ್ರಗತಿಯಾಗುವ ಲಕ್ಷಣ. ಸಿನಿಮಾ ಅಥವಾ ಮಾಧ್ಯಮದ ಕ್ಷೇತ್ರ ಇರ್ಬೋದು, ಟಿ ವಿ ಸಿನಿಮಾ ರಂಗದಲ್ಲಿ ಕೆಲಸ ಮಾಡೋರು, ಕಲಾವಿದರು, ಟೆಕ್ನಿಷಿಯನ್ಗಳು ಅಥವಾ ಇನ್ನಿತರ ವರ್ಗದವರಿಗೆ ಸಹ ಆ ಮಾಧ್ಯಮದಲ್ಲಿ ಹೊಸ ಅವಕಾಶಗಳು ಸಿಗುವಂಥದ್ದು, ಅಥವಾ ಅವರಿಗೆ ಹಿಂದೆ ಬರಬೇಕಾಗದ ಬಾಕಿ ಹಣಗಳು ಬರುವಂಥದ್ದು, ಹೊಸ ಪ್ರಾಜೆಕ್ಟ್ನಲ್ಲಿ ಅವರಿಗೆ ಅವಕಾಶಗಳು ಸಿಗುವಂಥ ರೀತಿ ಅನೇಕ ರೀತಿಯ ಅವಕಾಶಗಳು ಹೆಚ್ಚಿನ ಎಲ್ಲ ವೃತ್ತಿನಿರತರಿಗೆ, ಉದ್ಯೋಗಸ್ಥರಿಗೆ ಖಂಡಿತ ಸಿಗಲಿದೆ. ಇನ್ನು ವೃಷಭ ರಾಶಿಯವರಿಗೆ ಬಾಂಧವ್ಯಗಳು ವೃದ್ಧಿಯಾಗುತ್ತವೆ. ಕಂಡ ಹೆಂಡಿತರ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಅಥವಾ ಕೌಟುಂಬಿಕವಾಗಿ ಹಿಂದೆ ಯಾವುದು ಸ್ವಲ್ಪ ಬಾಂಧವ್ಯ ಕೆಟ್ಟು ಹೋಗಿತ್ತು ಅವೆಲ್ಲ ಈಗ ಬಾಂಧವ್ಯ ಎಲ್ಲ ಸರಿ ಹೋಗಿ ಉತ್ತಮವಾದ ಬಾಂಧವ್ಯ, ನೆಮ್ಮದಿಯ ವಾತಾವರಣ, ಒಳ್ಳೆಯ ಕ್ಷೇತ್ರಗಳ ಸಂದರ್ಶನ ಮಾಡೋದು, ಉತ್ತಮ ವ್ಯಕ್ತಿಗಳ
ಭೇಟಿಯಾಗುವಂಥದ್ದು, ಉತ್ತಮವಾದ ಆಹಾರ ಸೇವನೆ ಮಾಡುವಂಥದ್ದು, ಈ ರೀತಿ ಎಲ್ಲದರಲ್ಲೂ ಶುಭ ಲಾಭಗಳು ಮತ್ತು ಉತ್ತಮವಾದ ಉತ್ಸಾಹದಾಯಕವಾದ ವಾತಾವರಣ ಈ ದಿನ ವೃಷಭ ರಾಶಿಯವರಿಗೆ ಬದುಕಿ ಬರಲಿದೆ. ಈ ದಿನ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 5, 6, 7, 9 1, 2, 5, 6, 7, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಆರು ಗ್ರಹಗಳು ನಿಮ್ಮ ಬೆಂಬಲಕ್ಕಿವೆ. ಷಡ್ ಗ್ರಹಗಳ ಅನುಗ್ರಹದಿಂದ ಎಲ್ಲ ವೃಷಭ ರಾಶಿಯರಿಗೆ ಈ ದಿನ ಶುಭದಾಯಕ ಆಗಲಿ. ಆ ಬಳಿಕ ಮಿಥುನ ರಾಶಿ. ಮಿಥುನ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಹಣಕಾಸು ವಿಚಾರ ಸ್ವಲ್ಪ ಖರ್ಚು ಹೆಚ್ಚಳಾಗುತ್ತೆ, ಮನಸ್ಸಿಗೆ ಸ್ವಲ್ಪ ಚಿಂತೆ ಹೆಚ್ಚಳಾಗುತ್ತೆ. ಅದರ ಹೊರತು ನಿಮ್ಮ ಶಿಕ್ಷಣ, ವೃತ್ತಿ, ವ್ಯಾಪಾರ ಎಲ್ಲ ನಾರ್ಮಲಾಗಿ ನಡೀತಾ ಹೋಗುತ್ತೆ, ಅಂಥದ್ದೇನು ಗಂಭೀರ ಸಮಸ್ಯೆಗಳೇನಿಲ್ಲ. ಆರೋಗ್ಯವು ಎಲ್ಲ ಚೆನ್ನಾಗಿರುತ್ತೆ. ಖರ್ಚಿನ ಹಣಕಾಸಿನ ಖರ್ಚು ವಿಪರೀತ ಆಗುವಂಥದ್ದು ಅಥವಾ ಆದಾಯದ ಕುಂಠಿತ ಆಗಿ ಖರ್ಚುಗಳು ಹೆಚ್ಚಳಾಗುವಂಥದ್ದು, ಇದರಿಂದ ನಿಮಗೆ ಸ್ವಲ್ಪ ಚಿಂತೆ ಆಗುವುದು ಅಥವಾ ಬರಬೇಕಾದ ಹಣವು ಬಾರದೇ ಇರುವಂಥದ್ದು ಅಥವಾ ಮಾಡಿದ ಸಾಲಗಳಿಗೆ ನಿಮಗೆ ಸಾಲಗಳನ್ನು ತೀರಿಸುವಂಥ ಸಮಸ್ಯೆಗಳು ಎದುರಾಗುವಂಥದ್ದು, ಈ ರೀತಿ ಅಂಥ ಹಣಕಾಸಿಗೆ ಸಂಬಂಧಪಟ್ಟ ಅಥವಾ ಹಣಕಾಸಿನ ಸಂಬಂಧಿತವಾದ ವಿಚಾರಗಳು ಈ ದಿನ ನಿಮ್ಮ ಮನದಲ್ಲಿ ಕಾಡ್ಬೋದಾಗಿದೆ. ಹಾಗೆ ಸ್ವಲ್ಪ ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಅದು ತುಂಬ ಚಿಂತೆ ಒತ್ತಡವನ್ನು ತಂದುಕೊಳ್ಬೇಡಿ. ಆ ಚಿಂತೆ ಒತ್ತಡಗಳಿಂದ ನಿಮ್ಮ ಮನಸ್ಸಿನ ಮೇಲೆ ಅಡ್ಡ ಪರಿಣಾಮಗಳು ಆಗುವಂಥದ್ದು, ಅದನ್ನು ಸ್ವಲ್ಪ ನಿವಾರಣೆ ಮಾಡಿಕೊಂಡು ಇನ್ನುಳಿದ ವಿಚಾರಗಳು ನಿಮಗೆ ಶುಭಕರವಾಗಿದೆ. ಮಿಥುನ ರಾಶಿಯವರು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ. ಸಂಖ್ಯೆ 4 ಮತ್ತು 6 ಬಳಸಿಕೊಳ್ಳಿ. ಎಲ್ಲ ಮಿಥುನ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಆ ಬಳಿಕ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ವ್ಯಾಪಾರ, ವೃತ್ತಿ ಅಥವಾ ಶಿಕ್ಷಣದ ವಿಚಾರ ಎಲ್ಲ ಚೆನ್ನಾಗಿ ನಾರ್ಮಲಾಗಿ ನಡೀತಾ ಹೋಗುತ್ತೆ. ಅವೆಲ್ಲವೂ ನಿಮ್ಮ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ನಡೀತಾ ಹೋಗುತ್ತೆ. ಆದರೆ ಕೆಲವೊಬ್ಬರಿಗೆ ಮಾತಿನ ಚಕಮಕಿ ಕಿರಿಯರಲ್ಲಿ ಬರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾಡುಗಳು ಬರ್ಬೋದು. ಸಣ್ಣ ಪುಟ್ಟ ಏರ್ಪಾಡುಗಳು ಅಂದರೆ ಏನಾದರೂ ನಿಮಗೆ ಲೆಗ್ ಪೇಯ್ನು, ಜಾಯಿಂಟ್ ಪೇಯ್ನು, ಬ್ಯಾಕ್ ಪೇಯ್ನು ಅಥವಾ ಶೀತ, ನೆಗಡಿ, ಜ್ವರ ಇತ್ಯಾದಿಗಳು ಕಾಣಿಸಿಕೊಳ್ಬೋದಾಗಿದೆ. ಅದಕ್ಕೆ ಸೂಕ್ತವಾದ ಚಿಕಿತ್ಸೆಯನ್ನು, ಔಷಧೋಪಚಾರವನ್ನು ಮಾಡಿಕೊಳ್ಬೇಕು. ಜೊತೆಗೆ ಈ ಕಲಹದ ವಾತಾವರಣ ನಿಮಗೆ ಕಿರಿಯರಲ್ಲಿ ಕಲಹ ಬರುತ್ತೆ. ವಿಶೇಷವಾಗಿ ನಿಮ್ಮ ಮಕ್ಕಳಿರ್ಬೋದು, ಸಹೋದರ ಸಹೋದರಿ ಇರ್ಬೋದು ಅಥವಾ ನಿಮ್ಮ ಕೆಲಸದ ಜಾಗದಲ್ಲಿ ನಿಮಗಿಂತ ಜೂನಿಯರ್ಗಳ ಜೊತೆಗೆ ಮಾತಿನ ಚಕಮಕಿ ಕಲಹ ಬರ್ಬೋದು ಅಥವಾ ಜೂನಿಯರ್ಗಳು ನಿಮ್ಮ ಮೇಲೆ ಆರೋಪವನ್ನು ಮಾಡುವಂಥದ್ದು ಇತ್ಯಾದಿಗಳಿಂದ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವ ಘಟನೆ ಜರುಗ್ಬೋದು. ಅದರ ಬಗ್ಗೆ ಸ್ವಲ್ಪ ಎಚ್ಚರ ಗಮನಿಸ್ಕೊಳ್ಬೇಕು. ಇನ್ನುಳಿದಂತೆ ನಿಮ್ಮ ವ್ಯಾಪಾರ, ವೃತ್ತಿ, ಚಟುವಟಿಕೆ ಎಲ್ಲ ಚೆನ್ನಾಗಿ ಇರುವಂಥ ದಿನ ಆಗಿದೆ. ಈ ದಿನ ಕಟಕ ರಾಶಿಯವರು ಬಳಸುವಂಥ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಗ್ರೇ ಅಥವಾ ಬುಧ ಬಣ್ಣ. ಸಂಖ್ಯೆ 4, 5, 6, 4, 5, 6 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಆ ಬಳಿಕ ಸಿಂಹರಾಶಿ. ಸಿಂಹರಾಶಿಗೆ ಶುಭ ಸುಖ ಯಶಸ್ಸನ್ನು ಕೊಡುವಂಥ ದಿನ ಆಗಿದೆ. ಇಷ್ಟಾರ್ಥ ಸಿದ್ಧಿಯ ಯೋಗ ಇದೆ. ಲಾಭಗಳು ವೃದ್ಧಿಯಾಗುವಂಥ ಯೋಗ ಇದೆ. ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೂ ವಿದ್ಯೆಯಲ್ಲಿ ಪ್ರಗತಿ, ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು, ಸರ್ಕಾರದ ರಂಗದಿಂದ ಆಗುವಂಥ ಲಾಭಗಳು ಸಿಗುವಂಥದ್ದು ಅಥವಾ ವೃತ್ತಿ ವ್ಯಾಪಾರದಲ್ಲಿ ಮುನ್ನಡೆ ಆಗುವಂಥ ಅವಕಾಶಗಳು, ಕೌಟುಂಬಿಕ ವಿವಾದಗಳ ಬಗ್ಗೆ ಹರಿದು ನಿಮಗೆ ಸಿಗಬೇಕಾದಂಥ ಕುಟುಂಬದ ಆಸ್ತಿಯಾಗಲಿ ಇನ್ನಿತರ ವಿಭಾಗಗಳಲ್ಲಿ ನಿಮಗೆ ಸಿಗುವಂಥದ್ದು, ಕೋರ್ಟ್ ಕಚೇರಿ ಕೆಲಸ ವ್ಯವಹಾರದಲ್ಲಿ ಮುನ್ನಡೆ ಆಗುವಂಥದ್ದು, ಬಹಳ ಕಾಲದಿಂದ ಪೆಂಡಿಂಗಿದ್ದ ಕೇಸುಗಳಲ್ಲಿ ನಿಮ್ಮ ಪರವಾಗಿ ನಿರ್ಧಾರ ಆಗಿ ಮನಸ್ಸಿಗೆ ನೆಮ್ಮದಿ ಆಗುವಂಥದ್ದು, ಬಂಧುಗಳಿಂದ ಸಹಕಾರ, ಮಿತ್ರರಿಂದ ಸಹಕಾರ, ಜೊತೆಗೆ ಅನೇಕ ರೀತಿಯ ಶುಭ ಸುದ್ದಿಗಳು ಇದನ್ನು ನಿಮಗೆ ಇದನ್ನು ನಿಮ್ಮ ಕಿವಿಗೆ ಬೀಳಲಿವೆ. ಈ ದಿನ ಸಿಂಹರಾಶಿಯವರು ಬಳಸುವಂಥ ಬಣ್ಣ ಹೊರಜಿತ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ಸಂಖ್ಯೆಗಳು 1, 2, 6, 7, 9 1, 2, 6, 7, 9 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಸಿಂಹರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಉತ್ತಮ ಫಲ ಕೊಡುವಂಥ ದಿನ, ಯಶಸ್ಸು, ಕೀರ್ತಿ, ಜಯಲಾಭ ಸಿಗುವಂಥ ಅವಕಾಶ, ವ್ಯಾಪಾರಿಗಳಿಗೆ ವೃತ್ತಿದಾರರಿಗೆ ಅವರ ವೃತ್ತಿಯಲ್ಲಿ ಮುನ್ನಡೆ, ಕೃಷಿಕರಿಗೆ ಉದ್ಯಮದಾರಿಗೆ ಉದ್ಯಮದಲ್ಲಿ ಮುನ್ನಡೆ ಆಗುತ್ತೆ. ಇನ್ನು ಯಾವುದಾದ್ರೂ ಕೊಡುಕೊಳ್ಳಿಕೆ ವ್ಯವಹಾರ, ಅದಿನ್ನಿತರವಾದ ಷೇರು ಸಂಬಂಧಿತ ವ್ಯವಹಾರ, ಖರೀದಿ ವಿಚಾರ, ಮನೆ, ಭೂಮಿ, ಆಸ್ತಿ ಕೊಳ್ಳುವ ವಿಚಾರಗಳಿಗೆ ಪ್ರಗತಿ ಸಿಗುತ್ತೆ. ಬಹಳ ಕಾಲದ ನಿಮ್ಮ ಕನಸುಗಳು ಈಡೇರುವಂಥ ಅವಕಾಶ. ಇನ್ಯಾರದು ವಿದ್ಯಾರ್ಥಿಗಳಿಗೆ ಅವರವರ ಒಂದು ವಿದ್ಯಾಕ್ಷೇತ್ರದಲ್ಲಿ, ವೃತ್ತಿ ಕ್ಷೇತ್ರದಲ್ಲಿ ಮುನ್ನಡೆ, ಪ್ರಶಸ್ತಿ, ಪುರಸ್ಕಾರ, ಬಹುಮಾನ ಬರುವಂಥ ಅವಕಾಶ. ಇನ್ನು ತಾಯಿಯ ಕುಟುಂಬದಿಂದ ಅಥವಾ ತಾಯಿಯ ಒಂದು ಕುಟುಂಬದ ನಿಮ್ಮ ಸಹೋದರ, ಮಾವ ಇತ್ಯಾದಿ ವರ್ಗದವರಿಂದ ನಿಮಗೆ ಏನಾದರೂ ಕೊಡುಗೆಗಳು, ಲಾಭಗಳು ಬರುವಂಥದ್ದು ಅಥವಾ ಅವರಿಂದ ಶುಭ ಸಮಾಚಾರಗಳು ಬರುವಂಥ ಅವಕಾಶಗಳು. ಇನ್ನು ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ, ಇನ್ಕ್ರಿಮೆಂಟ್, ಪ್ರಮೋಷನ್ ಇತ್ಯಾದಿಗಳಾಗುವಂಥ ಅವಕಾಶ ಇದೆ. ಹೊಸ ಉದ್ಯೋಗಕ್ಕೆ ಅರ್ಜಿ ಹಾಕಿದವರಿಗೆ ಹೊಸ ಉದ್ಯೋಗದ ಆಫರ್ಗಳು ಬರುವಂಥ ಈ ರೀತಿ ಅನೇಕ ಶುಭ ಸಂಗತಿಗಳು ಕನ್ಯಾ ರಾಶಿಯವರಿಗೆ ಇದನ್ನು ಜೀವನದಲ್ಲಿ ಆಗಲಿವೆ. ಆರೋಗ್ಯ ಉತ್ತಮ ಇರುತ್ತೆ, ಮನಸ್ಸು ನೆಮ್ಮದಿ ಚೆನ್ನಾಗಿರುತ್ತೆ, ಹಣಕಾಸಿನ ಸ್ಥಿತಿ ಸಹ ಉತ್ತಮವಾಗಿರುವಂಥದ್ದು. ಈ ದಿನ ಕನ್ಯಾ ರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ. ಸಂಖ್ಯೆಗಳು 2, 5, 6, 8 2, 5, 6, 8 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ. ಆ ಬಳಿಕ ತುಲಾರಾಶಿ. ತುಲಾರಾಶಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಕೆಲವೊಂದು ವಿಚಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ವ್ಯಾಪಾರದಲ್ಲಿ, ವೃತ್ತಿಯಲ್ಲಿ, ಹಣಕಾಸಿನ ವಿಚಾರ, ಮಾತಿನಲ್ಲಿ ಸಹ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಕೆಲವೊಂದು ಗ್ರಹಗಳು ನಿಮಗೆ ಈಗ ಪೂರಕವಾಗಿಲ್ಲ. ಅಲ್ಲಿ ಸುಮಾರು 7-8 ಗ್ರಹಗಳು ನಿಮ್ಮ ವಿರುದ್ಧವಾಗಿರುವಂಥದ್ದು. ಕೇವಲ ನಿಮ್ಮ ರಾಶಿಯಾಧಿಪತಿ ಶುಕ್ರನಷ್ಟೇ ಪೂರಕವಾಗಿದ್ದಾನೆ. ಉಳಿದ ಗ್ರಹಗಳು ನಿಮಗೆ ಪೂರಕವಾಗಿಲ್ಲದಿರೋದ್ರಿಂದ ಎಲ್ಲ ವಿಚಾರ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. ಅವಮಾನಕರ ಘಟನೆ ಆಗುತ್ತೆ. ನಿಮಗೆ ನಿಮ್ಮ ಮೇಲೆ ಗೂಬೆ ಕೊರಿಸುವಂಥ ವ್ಯವಸ್ಥೆಗಳಾಗುತ್ತವೆ. ಅಥವಾ ಯಾರದೋ ಮಾಡಿದ ತಪ್ಪು ನಿಮ್ಮ ಮೇಲೆ ಬರುವಂಥದ್ದು ಸಾಧ್ಯತೆ ಇರುತ್ತೆ. ಅಥವಾ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಏನಾದರೂ ಕೆಲವರು ಸಂಚು ಮಾಡಿ ನಿಮಗೆ
ಮೋಸ ಮಾಡಿಸುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರ ಎಚ್ಚರಿಕೆಬೇಕು, ಮಾತಿನಲ್ಲಿ ಸಮನೆಯಲ್ಲಿ ನಿಗಾ ಬೇಕು, ಮನೆ ಸದಸ್ಯರಲ್ಲಿ ಜಗಳ ಬರುತ್ತೆ, ಕಿರಿಯರಲ್ಲೂ ಹಿರಿಯರಲ್ಲೂ ಎಲ್ಲರಲ್ಲೂ ಜಗಳ ಬರುವಂಥ ವಾತಾವರಣ, ಅವಮಾನಕರ ಘಟನೆ ಆಗುವಂಥ ವಾತಾವರಣ, ಹೆಜ್ಜೆ ಹೆಜ್ಜೆಗೂ ನಿಮಗೆ ಸವಾಲುಗಳು ಸಂಕಷ್ಟಗಳು ಬರುವಂಥ ಸಾಧ್ಯತೆ. ಹಾಗಾಗಿ ತುಲಾರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಳಿ. ಈ ದಿನ ನೀವು ಬಳಸುವಂಥ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ, ಸಂಖ್ಯೆ ನಂಬರ್ 6 ಅಥವಾ 6 ಬಳಸಿಕೊಳ್ಳಿ. ಎಲ್ಲ ತುಲಾರಾಶಿಯವರಿಗೆ ದಿನ ಶುಭದಾಯಕವಾಗಲಿ. ಆ ಬಳಿಕ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಇಲ್ಲ, ಎಲ್ಲ ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ, ಎಲ್ಲವೂ ಸ್ವಲ್ಪ ಕಷ್ಟನಷ್ಟಗಳಾಗುವಂಥದ್ದು, ತೊಂದರೆಗಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ನಮ್ಮ ಪ್ರಾಣಕ್ಕೆ ಅಲ್ಲ ಆರೋಗ್ಯಕ್ಕೆ ಎಲ್ಲ ಸ್ವಲ್ಪ ರಿಸ್ಕ್ಗಳು ಬರುವಂಥ ಸಾಧ್ಯತೆ. ಹಾಗೆ ವಾಹನ ಚಲಾವಣೆಯಲ್ಲಿ ವಾಹನ ಚಲಾವಣೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಏನಾದರೂ ರಿಸ್ಕ್ ಇರುವಂಥ ಕೆಲಸ ಕಾರ್ಯಗಳನ್ನು ಮಾಡಿ, ಉದಾಹರಣೆಗೆ ಯಂತ್ರ ಉಪಕರಣ ಚಾಲನೆ ಮಾಡಲಿಕ್ಕೆ ಅಥವಾ ಕರೆಂಟಿನ ಏನೋ ಉಪಕರಣ ಚಾಲನೆ ಮಾಡಲು ಸ್ವಲ್ಪ ಎಚ್ಚರ ಬೇಕಾಗುತ್ತೆ. ಹಾಗಾಗಿ ಈ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಯೋಜನೆ ಅದರಲ್ಲಿ ಸಹ ಮುನ್ನೆಚ್ಚರಿಕೆ ಬೇಕು. ಹಣಕಾಸು ಕೊಡುಕೊಳ್ಳುವ ವಿಚಾರ ಎಚ್ಚರಬೇಕು. ಆರೋಗ್ಯದ ವಿಚಾರ ಸಹ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಯಾಕಂದರೆ ರವಿ ಮಂಗಳ ಬುಧ ಇವೆಲ್ಲರೂ ನಿಮಗೆ ನಷ್ಟ ಭಾವದಲ್ಲಿ ಇರುವ ಕಾರಣ, ಅಲ್ಲದೆ ಇನ್ನಿತರ ಗ್ರಹಗಳು ಸಹ ಪೂರಕವಾಗಿಲ್ಲ. ಕೇವಲ ರಾಹುವಿನ ಒಂದು ಬೆಂಬಲ ಹೊರತು ಇನ್ನಿತರ ಯಾವುದೇ ಗ್ರಹಗಳು ಪೂರಕವಾಗಿಲ್ಲ. ತುಂಬ ಎಚ್ಚರಿಕೆ ಬೇಕಾಗುತ್ತೆ. ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಸಂಬಂಧಿಗಳ ಜೊತೆಗೆ ಹಿರಿಯರ ಜೊತೆಗೆ ಕಲಹ ವಾಗ್ವಾದಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಈ ದಿನ ಬಳಸುವಂಥ ನೀವು ಏಕೈಕ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಆಗಿರುತ್ತೆ. ಬಳಸುವಂಥ ಏಕೈಕ ಸಂಖ್ಯೆ ನಂಬರ್ 4 ಅಥವಾ ನಂಬರ್ 4 ಬಳಸಿಕೊಳ್ಳಿ. ಎಲ್ಲ ವೃಶ್ಚಿಕ ರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಆ ಬಳಿಕ ಧನುಸು ರಾಶಿ. ಧನುಸು ರಾಶಿಗೆ ಉತ್ತಮ ಫಲ ಕೊಡುವಂಥ ದಿನ, ಯಶಕೀರ್ತಿ ಜಯಲಾಭಗಳು, ಸಪ್ತಗ್ರಹಗಳ ಬೆಂಬಲ. ನಿನ್ನೆ ಸಹ ನಿಮಗೆ ಸಪ್ತಗ್ರಹಗಳ ಬೆಂಬಲ ಬಂದಿತ್ತು, ಈ ದಿನ ಸಹ ಸಪ್ತಗ್ರಹಗಳು ಪೂರಕವಾಗಿವೆ. ಇಷ್ಟಾರ್ಥಗಳು, ಸಿದ್ಧಿ, ಲಾಭಗಳು, ವೃದ್ಧಿ, ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಯೋಗ. ಎಲ್ಲ ನಿಮ್ಮ ವ್ಯಾಪಾರದಲ್ಲಿ ಪ್ರಗತಿ ಇದೆ, ಉದ್ಯೋಗದಲ್ಲಿ ಪ್ರಗತಿ ಇದೆ, ಹೊಸ ಅವಕಾಶಗಳು ಸಿಗಲಿವೆ. ಹಿಂದೆ ನಿಮಗೆ ಕೈತಪ್ಪಿ ಹೋದ ಅವಕಾಶಗಳು ಈಗ ಮತ್ತೆ ಮರಳಿ ನಿಮ್ಮ ಬರಲಿ ಬರಲಿವೆ. ಹಿಂದೆ ನಿಮ್ಮಿಂದ ದೂರ ಆದ ಅವುಗಳು ಈಗ ನಿಮ್ಮ ಸಮೀಪವಾಗಿ ನಿಮ್ಮ ಮತ್ತೆ ಬಾಂಧವ್ಯ ಸಾಧಿಸ್ತಾರೆ. ಹಾಗಾಗಿ ಹೆಚ್ಚಿನ ವಿಚಾರಗಳಲ್ಲಿ ನಿಮಗೆ ನೆಮ್ಮದಿ, ಸುಖ, ಆರೋಗ್ಯ, ಯಶಸ್ಸು, ಕೀರ್ತಿ, ಲಾಭ ಮುಂತಾದವೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಮುನ್ನಡೆ, ಪ್ರಶಸ್ತಿ ಪುರಸ್ಕಾರಗಳು ಬರುವಂಥ ಯೋಗ. ಯುವಕರಿಗೆ, ಸಾಧಕರಿಗೆ ಅವರ ಸಾಧನೆಗೆ ಪ್ರತಿಭೆಗೆ ಪುರಸ್ಕಾರ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧೆಗಳಿಗೆ ಅಥವಾ ಇನ್ನಿತರವಾದ ಚಟುವಟಿಕೆಗಳನ್ನು ಆಯ್ಕೆಯಾಗುವಂಥ ಅವಕಾಶ. ಈ ರೀತಿ ಅನೇಕ ಶುಭ ಸಮಾಚಾರಗಳು, ಶುಭ ಸಂಗತಿಗಳು ಈ ದಿನ ಧನುರಾಶಿಯವರ ಜೀವನದಲ್ಲಿ ಏರ್ಪಡಲಿವೆ. ಈ ದಿನ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ, ಮಿಕ್ಸ್ ಅಥವಾ ಮಿಶ್ರದ ಬಣ್ಣ, ಬ್ಲೂ ಅಥವಾ ನೀಲಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸಿಕೊಳ್ಳಿ. ಸಂಖ್ಯೆಗಳು 1, 2, 5, 6, 7, 8, 9 1, 2, 5, 6, 7, 8, 9 ಸಂಖ್ಯೆಯನ್ನು ಬಳಸಿಕೊಳ್ಳೋದಾಗಿದೆ. ಈ ಸಪ್ತಗ್ರಹಗಳ ಬೆಂಬಲದಿಂದ ಎಲ್ಲ ಧನುರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಅವರ ವೃತ್ತಿ, ವ್ಯಾಪಾರ, ಉದ್ಯೋಗ ಇವೆಲ್ಲ ಧರಣೆಗಳು ನಡೀತಾ, ವ್ಯಾಪಾರದಲ್ಲಿ, ಶಿಕ್ಷಣದಲ್ಲಿ ಎಲ್ಲ ನಿಮ್ಮ ಪ್ರಗತಿ ಇದೆ. ಹಣಕಾಸಿನ ಅರಿವು ಉತ್ತಮವಾಗಿರುತ್ತೆ. ಆರೋಗ್ಯವು ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಆರೋಗ್ಯದಲ್ಲಿ ಕಣ್ಣು, ಕಿವಿ, ಮೂಗು, ಗಂಟಲು ಇತ್ಯಾದಿ ಸಂಬಂಧಿತ ಸಣ್ಣಪುಟ್ಟ ಸಮಸ್ಯೆಗಳು ಬರ್ಬೋದು. ಏನಾದರೂ ಅಲರ್ಜಿಗಳು, ಸಣ್ಣಪುಟ್ಟ ನೋವುಗಳು, ಅದೇನಾದ್ರು ಸ್ವಲ್ಪ ಇನ್ಫೆಕ್ಷನ್ ಇತ್ಯಾದಿಗಳು ಕಂಡುಬರುತ್ತದೆ. ಹಾಗಾಗಿ ಸೂಕ್ತವಾದ ಚಿಕಿತ್ಸೆಯನ್ನು, ಔಷಧೋಪಚಾರವನ್ನು ಮಾಡಿಕೊಳ್ಬೇಕು ಆರೋಗ್ಯ ವಿಚಾರಕ್ಕೆ. ಇನ್ನು ಹಣಕಾಸನ್ನು ಖರ್ಚು ಮಾಡೋಕೆ ಸ್ವಲ್ಪ ಎಚ್ಚರ. ಹಣಕಾಸು ನಿಮಗೆ ಚೆನ್ನಾಗಿ ಬರುತ್ತೆ, ಇದನ್ನು ಹಣಕಾಸಿನ ಅರಿವು ಎಲ್ಲ ಉತ್ತಮ ಇದೆ. ಆ ವ್ಯಾಪಾರದಲ್ಲಿ ಸ್ವಲ್ಪ ನೀವು ನಷ್ಟಗಳಾಗದಾಗೆ ಅಥವಾ ನೀವೇನಾದರೂ ಪರ್ಚೇಸ್ ಮಾಡುವಾಗ ಅದರಲ್ಲಿ ನಿಮಗೆ ನೀವೇನಾದರೂ ರಾಂಗ್ ಪರ್ಚೇಸ್ ಅಥವಾ ಈ ಕಳಪೆ ಮೇಲೆ ಹೆಚ್ಚಿನ ಬೆಲೆ ತೆರುವಂತಾಗಲಿ ಅಥವಾ ಆನ್ಲೈನ್ ಏನಾದರೂ ಕಳಪೆ ವಸ್ತುವನ್ನು ಬಾರ್ಡರ್ ಮಾಡಿ ಮೋಸ ಹೋಗುವಂಥದ್ದು ಇತ್ಯಾದಿ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಹಣಕಾಸನ್ನು ಸ್ಪೆಂಡ್ ಮಾಡುವಾಗ, ಖರ್ಚು ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ. ಇನ್ನುಳಿದಂತೆ ನಿಮ್ಮ ವ್ಯಾಪಾರ, ವೃತ್ತಿ, ಶಿಕ್ಷಣ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೆದೋಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ಸಣ್ಣಪುಟ್ಟ ವ್ಯತ್ಯಾಸಗಳು ಬಂದರೆ ಅದರ ಕಾಳಜಿಯನ್ನು ವಹಿಸಿಕೊಳ್ಳಿ. ಈ ದಿನ ಮಕರ ರಾಶಿಯವರು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ. ಸಂಖ್ಯೆಗಳು 1, 5, 6, 7 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ. ಮುಂದೆ ಕುಂಭರಾಶಿ. ಕುಂಭರಾಶಿಗೆ ಉತ್ತಮ ಫಲ ಕೊಡುವಂಥ ದಿನ. ಆರೋಗ್ಯ, ಯಶಕೀರ್ತಿ, ಲಾಭಗಳು ಸಿದ್ಧವಾಗುವಂಥದ್ದು. ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ, ಅನೇಕ ರೀತಿಯ ಲಾಭಗಳಾಗುವಂಥದ್ದು. ಹೋಟೆಲ್ ಉದ್ಯಮ ಇರ್ಬೋದು, ಅದು ಇನ್ನಿದೆ ಅದೇ ವಸ್ತು ವ್ಯಾಪಾರಗಳನ್ನು ಮಾಡೋದು ಉದ್ಯಮ ಇರ್ಬೋದು, ಆಹಾರ ಉದ್ಯಮಗಳಿರ್ಬೋದು, ಅದು ಇನ್ನಿದೆ ಯಾವುದೇ ಈ ಈವೆಂಟ್ ಮ್ಯಾನೇಜ್ಮೆಂಟು ಇರ್ಬೋದು, ಅಥವಾ ಯಾವುದೇ ರೀತಿಯ ಈ ಆಹಾರ ಪದಾರ್ಥಗಳ ಸಂಸ್ಕರಣೆ ಮಾಡುವಂಥದ್ದು, ಬೇಕರಿ ಉತ್ಪನ್ನಗಳ ಸಂಸ್ಕರಣೆ ಮಾಡೋದು, ಬೇಕರಿ ಉತ್ಪನ್ನಗಳಿರ್ಬೋದು, ಕೃಷಿ ಚಟುವಟಿಕೆ ಮಾಡೋರು, ಅಗ್ರಿಕಲ್ಚರ್ ಫಾರ್ಮಿಂಗ್ ಮಾಡೋರು ಇರ್ಬೋದು, ಮುಂತಾದ ಅನೇಕ ಕ್ಷೇತ್ರಗಳ ಕುಂಭರಾಶಿಯರಿಗೆ ಅವರವರ ಕ್ಷೇತ್ರದಲ್ಲಿ ಪ್ರಗತಿ ಇದೆ, ಲಾಭ ಇದೆ, ಆದಾಯ ಹೆಚ್ಚಳವಾಗುವಂಥದ್ದು, ಅಥವಾ ಹಿಂದೆ ನಿಮಗೆ ಬಾಕಿ ಬರಬೇಕಾದ ಹಣ ಎಲ್ಲ ಬಂದು ಕೈ ಸೇರುವಂಥದ್ದು, ಹೊಸ ಯೋಜನೆಗಳನ್ನು ಆರಂಭ ಮಾಡಲಿಕ್ಕೆ ಉತ್ತಮವಾದ ಅವಕಾಶಗಳು, ಸೌಲಭ್ಯಗಳು ಸಿಗುವಂಥದ್ದು. ಈ ರೀತಿ ಅನೇಕ ಶೋಭಗಳು ನಿಮಗೆ ಸಿದ್ಧಿಯಾಗಲಿವೆ. ಆರೋಗ್ಯ ಉತ್ತಮ ಇರುತ್ತೆ, ಹಣಕಾಸು ಸ್ಥಿತಿ ಉತ್ತಮ ಇರುತ್ತೆ, ಮನಸ್ಥಿತಿ ಸಹ ಉತ್ತಮವಾಗಿರುವಂಥ ದಿನ. ಗೃಹಿಣಿಯರಿಗೂ ಮಹಿಳೆಯರಿಗೂ ಅಥವಾ ಶಿಕ್ಷಣ ಪಡೆದ ವಿದ್ಯಾರ್ಥಿಗಳಿಗೂ ಕುಂಭರಾಶಿಯವರಿಗೆ ಇದನ್ನು ಶುಭವಿದೆ. ನೀವು ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಗ್ರೀನ್ ಅಥವಾ ಗ್ರೇ ಅಥವಾ ಬೂದು ಬಣ್ಣ. ಸಂಖ್ಯೆಗಳು 2 ಮತ್ತು 4, 2 and 4 ಸಂಖ್ಯೆಯನ್ನು ಬಳಸಿಕೊಳ್ಳಿ. ಎಲ್ಲ ಕುಂಭರಾಶಿಯವರಿಗೆ ಇದನ್ನು ಶುಭದಾಯಕವಾಗಲಿ. ಆ ಬಳಿಕ ಮೀನರಾಶಿ. ಮೀನರಾಶಿಗೆ ಅಷ್ಟೊಂದು ಉತ್ತಮವಾಗಿ ಕಂಡುಬರ್ತಾ ಇಲ್ಲ.
ಮನಸ್ಸಿನಲ್ಲಿ ಚಿಂತೆ, ಖರ್ಚುಗಳು ಹೆಚ್ಚಳ, ಅದಕ್ಕೆ ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ವೈರತ್ವ ಬರುವಂಥದ್ದು, ಅಥವಾ ನಿಮ್ಮ ಮನೆ ಸದಸ್ಯರ ಜೊತೆಗೆ ನಿಮಗೆ ಮಾತಿನ ಚಕಮಕಿ ಆಗುವಂಥದ್ದು, ಹಿರಿಯರು ಕಿರಿಯರು ಇಬ್ಬರ ಜೊತೆಗೆ ನಿಮಗೆ ಮಾತಿನ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ನಿಮ್ಮ ನಿರ್ಧಾರವನ್ನು ಅವರು ವಿರೋಧಿಸಿಕೊಳ್ಳುವಂಥದ್ದು, ಜೊತೆಗೆ ವೃತ್ತಿ ವ್ಯಾಪಾರ ಸ್ಥಳದಲ್ಲಿ ಸಹ ವೈಮನಸ್ಸು ಬರುವಂಥದ್ದು, ಮೇಲಾಧಿಕಾರಿಗಳಿಂದ ಕಿರುಕುಳ ಬರುವಂಥದ್ದು, ಸಹೋದ್ಯೋಗಿಗಳಿಂದ ನಿಮಗೆ ಕಿರುಕುಳಗಳು ಬರುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಿನ ಸ್ವಲ್ಪ ಅಶಾಂತಿ, ನಷ್ಟ ಕಷ್ಟಗಳು ಆಗುವಂಥ ಸಾಧ್ಯತೆ, ಹಣಕಾಸಿನ ಬಗ್ಗೆ, ಆರೋಗ್ಯದ ಬಗ್ಗೆ, ಮನಸ್ಥಿತಿಯ ಬಗ್ಗೆ ಸ್ವಲ್ಪ ಎಚ್ಚರ ಈ ದಿನ ಮೀನರಾಶಿಗಳಿಗೆ ಬೇಕಾಗುತ್ತೆ. ನೀವು ಬಳಸುವಂಥ ಏಕೈಕ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ, ಸಂಖ್ಯೆ 5, ನಂಬರ್ 5 ಅಥವಾ 5 ಸಂಖ್ಯೆ ಬಳಸ್ಕೊಳ್ಳಿ. ಎಲ್ಲ ಮೀನರಾಶಿಗಳಿಗೆ ಈ ದಿನ ಶುಭದಾಯಕವಾಗಲಿ. ಇಲ್ಲಿವರೆಗೆ ಅಕ್ಟೋಬರ್ 25 ಬುಧವಾರದ ನಿತ್ಯರಾಶಿ ಭವಿಷ್ಯವನ್ನು ವಿಶ್ಲೇಷಣೆ ಮಾಡಿದ್ದೇನೆ. ಇಲ್ಲಿ ಬರತಕ್ಕಂತಹ ಕೆಲವು ಏರುಪೇರುಗಳ ಭವಿಷ್ಯ ಆಗಲಿ ಅಥವಾ ಉತ್ತಮ ಮಧ್ಯಮ ಅದಮಾದಿ ಫಲಿತಾಂಶಗಳನ್ನು ವಿಚಲಿತರಾಗದೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಅಥವಾ ಚಟುವಟಿಕೆ ಯಾವುದರಲ್ಲಿ ಶ್ರದ್ಧೆಯಿಂದ ಪಾಲ್ಗೊಳ್ಳಿ. ನಿಮ್ಮ ಇಷ್ಟ ದೇವತೆ ಕುಲದೇ ಗ್ರಾಮ ದೇವತೆ ಹಾಗೂ ನವಗ್ರಹ ದೇವತೆಗಳ ಸ್ಮರಣೆ ಸ್ಮರಣೆ ಮಾಡ್ಕೊಳ್ತಾ ಇರಲಿ ಹಾಗೂ ಸಹದೇವತೆಯವರು ಸ್ವಲ್ಪ ಮಟ್ಟಿಗೆ ಧಾಮ ಧಾನ್ಯಗಳನ್ನು ಅನುಸ್ತಾರದ ಬನ್ನಿ. ನಿಮ್ಮ ಎಲ್ಲ ಕೋರಿಕೆ ಬೇಡಿಕೆಗಳು ಆ ದೈವಿ ಶಕ್ತಿಯಿಂದ ಈಡೇರಲಿ. ನೀವು ಇಲ್ಲಿವರೆಗೆ ಮಾಡಿದಂಥ ಪ್ರೋತ್ಸಾಹಕ್ಕೆ ಹಾಗೂ ಸಬ್ಸ್ಕ್ರೈಬ್ ಮಾಡಿದವರಿಗೆ ಮತ್ತೊಮ್ಮೆ ಅನಂತ ಧನ್ಯವಾದ ಸಲ್ಲಿಸ್ತೇನೆ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.